ಸುರೇಶ್ ಒಬ್ಬ ಮರಗೆಲ್ಸದವನಾಗಿದ್ದ. ಕಾಡಿಂದ ಮರಗಳನ್ನ ತಂದು ಸುಂದರವಾದ ಫರ್ನಿಚರ್ಗಳನ್ನ ಮಾಡ್ತಾ ಇದ್ದ. ಸುರೇಶ್ನ ಕಲೆ ಅಪ್ರತಿಮವಾಗಿತ್ತು. ಆದ್ರೆ ಅವನು ಮಾಡೋ ಕೆಲ್ಸಕ್ಕೆ ಸರಿಯಾದ ಬೆಲೆ ಯಾವತ್ತೂ ಅವನಿಗೆ ಸಿಕ್ಕಿರ್ಲಿಲ್ಲ. ಸುರೇಶಣ್ಣ, ನಾನು ಈ ಟೇಬಲ್ಗೆ ಕೇವಲ 1,000 ಮಾತ್ರ ಕೊಡಕ್ಕಾಗದು. ಸರಿ ಅಣ್ಣ, ಆಗ್ಬೋದು. ಸುರೇಶ್ ಇಡೀ ತಿಂಗಳು ಕೆಲಸ ಮಾಡಿದ್ರು 2,000 ಅಥವಾ 3,000 ಅಷ್ಟೇ ಸಂಪಾದನೆ ಮಾಡ್ತಿದ್ದ. ಮತ್ತೆ ಆ ಎಲ್ಲಾ ದುಡ್ಡನ್ನು ತನ್ನ ಹೆಂಡತಿ ಶೋಭಾ ಕೈಗೆ ತಗೊಂಡ್ ಹೋಗಿ ಕೊಡ್ತಿದ್ದ. ಇದಂತಕ, ಇದರಿಂದ ಮನೆಯ ರೇಷನ್ ತಗೊಂಬ. ಆಯ್ತು, ಆದ್ರೆ ಈಗ ನೀವು ಸ್ವಲ್ಪ ಜಾಸ್ತಿ ಕೆಲಸ ಮಾಡ್ಬೇಕು. ಯಾಕೆ? ಯಾಕಂದ್ರೆ ಆದಷ್ಟು ಬೇಗ ನಮ್ಮ ಮನೆಗೆ ಹೊಸ ಅತಿಥಿ ಬರೋರಿದ್ದಾರೆ. ನಿಜವಾಗ್ಲು? ಹೌದು. ಶೋಭಾ, ನಾನ್ ನಿನಗ್ ಹೇಗ್ ಹೇಳೋದು, ನನಗೆ ಎಷ್ಟು ಸಂತೋಷ ಆಗಿದೆ. ಧನ್ಯವಾದ ಶೋಭಾ. ಇನ್ ಹೆಚ್ಚೇನು, ನಾನು ಹಗಲು ರಾತ್ರಿ ಎಲ್ಲ ಕೆಲಸ ಮಾಡ್ತೀನಿ. ನನ್ ಮಗುವಿಗೆ ಎಲ್ಲ ಅವಶ್ಯಕತೆಗಳನ್ನ ಪೂರೈಸ್ತೀನಿ. ನೀನ್ ಚಿಂತೆ ಮಾಡ್ಬೇಡ ಶೋಭಾ. ಹಾಗೂ ಇವತ್ತಿಂದ ಮನೆಯ ಎಲ್ಲ ಕೆಲಸವನ್ನ ನಾನೇ ಮಾಡ್ತೀನಿ. ಅಯ್ಯೋ ಬೇಡ ಬೇಡ, ಮನೆ ಕೆಲಸನ ನಾನೇ ಮಾಡ್ಕೋತೀನಿ. ಅಷ್ಟಕ್ಕೂ ಕೆಲಸ ಮಾಡೋದು ಮಗುಗೆ ತುಂಬಾ ಒಳ್ಳೇದೇ. ನೀನಂತೂ ಕೇವಲ ಕೆಲಸ ಮಾಡು, ಉಳಿದಿದ್ದೆಲ್ಲ ನಾನೇ ಮಾಡ್ತೀನಿ. ಹಾಗೂ ನಾನು ನಿನ್ನ ಒಂದು ಮಾತನ್ನು ಕೇಳೋದಿಲ್ಲ. ಸುರೇಶ್ನ ಖುಷಿಗೆ ಪಾರನೇ ಇರ್ಲಿಲ್ಲ. ಆವತ್ತಿಂದಾನೆ ಅವನು ಮನೆ ಕೆಲಸ ಎಲ್ಲಾ ಮಾಡೋದಿಕ್ಕೆ ಶುರು ಮಾಡ್ದ. ಶೋಭಾ ಏನಾದ್ರೂ ಕೆಲಸ ಮಾಡೋದಿಕ್ಕೆ ಅಂತ ಮುಂದಾದ್ರೆ ಅವನು ತನ್ನ ಹೆಂಡತಿನ ಚೆನ್ನಾಗ್ ಬೈತಿದ್ದ. ಶೋಭಾ, ಬೇಡ ಅಂತ ನಾನ್ ಹೇಳಿದೀನಲ್ವಾ, ನಾನ್ ನಿನಗೆ ನಾನ್ ಹೇಳದ್ನಲ್ವಾ ನಾನ್ ಮಾಡ್ತೀನಿ ಅಂತ. ಆದ್ರೆ ನೀವ್ ಕೆಲಸ ಮಾಡಿ ನಾನ್ ಸುಮ್ನೆ ಕೂತಿದ್ರೆ ನನ್ಗೆ ಯಾಕೋ ಸರಿ ಅನ್ನಿಸ್ತಾ ಇಲ್ಲ ರೀ. ನಿನಗ್ ಸರಿ ಅನ್ನಿಸ್ಲಿ ಇಲ್ಲ, ಆದ್ರೆ ಇದೆಲ್ಲ ನಿನಗೋಸ್ಕರ ಒಳ್ಳೆಯದೇ, ಹಾಗೂ ನಮಗಾಗುವ ಮಗುವಿಗೂ ಕೂಡ. ಇವಾಗ ಹೋಗು, ಕೂತ್ಕೋ ಅಲ್ಲಿ. ಬೈಸ್ಕೊಂಡು ಶೋಭಾ ಹೋಗಿ ಒಂದು ಮೂಲೆನಲ್ಲಿ ಕೂತ್ಕೋತಾಳೆ. ಮತ್ತೆ ಸುರೇಶ್ ಎಲ್ಲ ಕೆಲಸ ಮಾಡಿ ಮುಗಿಸ್ತಾನೆ. ಎಲ್ಲಾ ಕೆಲ್ಸನು ಮುಗಿಸಿ ಸುರೇಶ್ ಶೋಭಾ ಜೊತೆ ಕೂತ್ಕೊಂಡ. ಮತ್ತೆ ತುಂಬಾ ಮಾತಾಡ್ಕೊಂಡ್ ಕೂತಿದ್ದ. ಇಬ್ರು ಕೂಡ ಆಗೋ ಮಗು ಬಗ್ಗೆ ಯೋಚನೆ ಮಾಡಿ ತುಂಬಾ ಖುಷಿ ಆಗಿದ್ರು. ಸುರೇಶ್ ತನ್ನ ಮರಗೆಲ್ಸನು ಕೂಡ ಮಾಡ್ತಿದ್ದ, ಜೊತೆಗೆ ಮನೆ ಕೆಲ್ಸಾನು ಕೂಡ. ಮತ್ತವನು ತುಂಬಾ ಖುಷಿಯಾಗಿದ್ದ. ಸಮಯ ಕಳಿತು, ಶೋಭಾ ಒಂದು ಸುಂದರವಾದ ಹೆಣ್ಮಗುಗೆ ಜನ್ಮ ಕೊಡ್ತಾಳೆ. ಸುರೇಶ್ ತನ್ನ ಮಗುನ ಎತ್ಕೋತಾನೆ. ಆ ಕೂಡ್ಲೆ ಅವನ್ ಕಣ್ಣಿಂದ ನೀರ್ ಬರತ್ತೆ. ಅಯ್ಯೋ ಯಾಕೆ ಅಳ್ತಾ ಇದ್ದೀರಾ ನೀವು? ಅಳ್ತಾ ಇಲ್ಲ, ಇದಂತೂ ಖುಷಿಯ ಕಣ್ಣೀರು. ಸುರೇಶ್ ತನ್ನ ಮಗು ಹಣೆಗೆ ಮುತ್ಕೊಡ್ತಾನೆ. ಸುರೇಶ್ ಜೀವನದ ಇದು ಸುಂದರವಾದ ಕ್ಷಣ ಆಗಿತ್ತು. ಸ್ವಲ್ಪ ದಿನದ ನಂತರ ಸುರೇಶ್ ಮತ್ತೆ ಶೋಭಾ ತಮ್ಮ ಮಗುನ ಮನೆ ಕರ್ಕೊಂಡ್ ಬಂದ್ರು. ಈಗ ಸುರೇಶ್ ಹೆಚ್ಚಿನ ಸಮಯ ತನ್ನ ಮಗು ಸುತ್ತಮುತ್ತಾನೆ ಇರ್ತಿದ್ದ. ಅದು ಬೇಸಿಗೆಗಾಲ ಆಗಿತ್ತು. ಮತ್ತೆ ಸುರೇಶ್ನ ಆ ಸಣ್ಣ ಮಗು ಶೆಕೆಯಿಂದ ಒದ್ದಾಡ್ತಿತ್ತು. ಇವಳೆ ಕಳ್ತಾ ಇದ್ದಾಳೆ, ಇವಳಿಗ್ ಹಸಿವಾಗಿದ್ಯಾ? ಇಲ್ಲ, ಇವಾಗ ತಾನೇ ಹಾಲ್ ಕುಡಿಸ್ದೆ. ಹಾಗಾದ್ರೆ ಇದು ಯಾಕೆ ಅಳ್ತಾ ಇದೆ? ಬಹುಶಃ ಇವಳಿಗೆ ಶೆಕೆ ಆಗ್ತಾ ಇರ್ಬೇಕು ರೀ. ಶೋಭಾ ಮಗುಗ್ ಹಾಕಿರೋ ಬಟ್ಟೆನ ತೆಗಿತಾಳೆ. ಆಗ ಮಗುಗೆ ಸ್ವಲ್ಪ ಆರಾಮ ಅನ್ಸತ್ತೆ. ಸ್ವಲ್ಪ ಹೊತ್ತಿನ ನಂತರ ಅದು ಮತ್ತೆ ಅಳೋಕ್ ಶುರುವಾಗತ್ತೆ. ಹಾಸ್ಪಿಟಲ್ ನಲ್ಲಿ ಫ್ಯಾನ್ ಇತ್ತು, ಹಾಗಾಗಿ ಸುಮ್ನೆ ಮಲ್ಕೋತಾ ಇದ್ಲು. ಇಲ್ಲಿ ನಮ್ಮನೇಲಿ ಫ್ಯಾನ್ ಇರ್ಲಿ, ಕರೆಂಟು ಕೂಡ ಸರಿಯಾಗಿರೋದಿಲ್ಲ. ನಾನ್ ಈಗ್ಲೇ ಬರ್ತೀನಿ. ಸುರೇಶ್ ತನ್ನ ಪಕ್ಕದ ಮನೆಗ್ ಹೋಗ್ತಾನೆ. ಮತ್ ಅಲ್ಲಿ ಕರೆಂಟ್ ಬಗ್ಗೆ ಮಾತಾಡ್ದ. ಪಕ್ಕದ ಮನೆಯವರು ಕರೆಂಟ್ ಕೊಡೋದಿಕ್ಕೆ ತಯಾರಾಗ್ತಾರೆ. ಸುರೇಶ್ ಪಕ್ಕದ ಮನೆಯವ್ರಿಗೆ ಪ್ರತಿ ತಿಂಗಳು 300 ರೂಪಾಯಿ ಕೊಡ್ಬೇಕಾಗಿತ್ತು. ಸುರೇಶ್ ಒಂದು ಕರೆಂಟಿನ ವೈಯರ್ ಅನ್ನ ಪಕ್ಕದ ಮನೆಯಿಂದ ತನ್ನ ಮನೆವರೆಗೂ ಎಳ್ಕೊಂಡ್ ಬಂದ. ಮತ್ ಅದಕ್ಕೆ ಬಲ್ಬ್ ಹಾಕ್ದ. ಕರೆಂಟ್ ಅಂತೂ ಬಂತು, ಇನ್ನು ಫ್ಯಾನ್ ಖರೀದಿ ಮಾಡ್ಬೇಕು. ಫ್ಯಾನ್ ಏನಿಲ್ಲ ಅಂದ್ರೂ 1,000 ರೂಪಾಯಿ ಆಗಿರತ್ತಲ್ವಾ? ಸುರೇಶ್ ತನ್ನ ಜೇಬನ್ನ ತಡ್ಕಿ ನೋಡ್ತಾನೆ. ಅವನ್ ಹತ್ರ ಬರೀ 100 ರೂಪಾಯಿ ಇರತ್ತೆ. ಪರವಾಗಿಲ್ಲ ಬಿಡ್ರಿ, ದುಡ್ಡು ಯಾವ್ದಾದ್ರು ಬಂದ್ರೆ ಆಗ ಫ್ಯಾನ್ ಅನ್ನ ಕೊಂಡ್ಕೊಳ್ಳಿ. ಸುರೇಶ್ ಮಗು ಕಡೆ ನೋಡ್ತಾನೆ. ಪಾಪ ಅದು ಶೆಕೆನಲ್ಲಿ ಒದ್ದಾಡ್ತಾ ಇತ್ತು. ನಾನ್ ನೋಡ್ತೀನಿ ಎಲ್ಲಾದ್ರೂ ಹಳೆಯ ಫ್ಯಾನ್ ಸಿಗುತ್ತಾ ಅಂತ. ಆಯ್ತು. ಸುರೇಶ್ ಗುಜುರಿ ಅಂಗಡಿಗೆ ಹೋಗ್ತಾನೆ. ಅರೆ ಅಣ್ಣ, ನಿಮ್ಮ ಹತ್ರ ಯಾವ್ದಾದ್ರು ಹಳೆಯ ಫ್ಯಾನ್ ಇದೆಯಾ? ಹಾ, ಒಂದು. ಆದ್ರೆ ಅದರ ಬಾಡಿ ಹಾಳಾಗಿದೆ, ಆದ್ರೆ ಮೋಟರ್ ನಡೀತಾ ಇದೆ. ನಿಮಗ್ ಬೇಕು ಅಂದ್ರೆ ತಗೊಂಡೋಗು, ಬಾಡಿನ ಬದಲಾಯಿಸ್ಬಿಡು. ಆ ಅಂಗಡಿಯವನು ಸುರೇಶ್ಗೆ ಒಂದು ಹಳೆ ಸೀಲಿಂಗ್ ಫ್ಯಾನ್ ಅನ್ನ ತೋರಿಸ್ದ. ಅದ್ರ ಬಾಡಿ ಮುರ್ದು ಹೋಗಿತ್ತು. ಏನ್ ಬೆಲೆ ಇದಕ್ಕೆ? ಇದಕ್ಕೆ 100 ರೂಪಾಯಿ. ಆದ್ರೆ ಇದ್ರ ಬಾಡಿ ಎಷ್ಟ್ ಹಾಳಾಗಿದೆ ಅಂದ್ರೆ, ನೀನ್ 50 ರೂಪಾಯಿ ಕೊಟ್ಬಿಡು. ಸರಿ. ಸುರೇಶ್ ಆ ಅಂಗಡಿಯವನ್ಗೆ 50 ರೂಪಾಯಿನ ಕೊಟ್ಟು ಆ ಫ್ಯಾನ್ ಅನ್ನ ಕೊಂಡ್ಕೊಂಡ. ಫ್ಯಾನ್ ಅನ್ನ ಕೊಂಡ್ಕೊಂಡು ಸುರೇಶ್ ಹಾರ್ಡ್ವೇರ್ ಅಂಗಡಿಗೆ ಹೋದ. ಅರೆ ಅಣ್ಣ,
ಈ ಫ್ಯಾನಿನ ಬಾಡಿ ಮತ್ತು ಬ್ಲೇಡಿಗೆ ಎಷ್ಟಾಗ್ಬೋದು? ಅರೆ ಇದಂತೂ ಬಹಳ ಹಳೆಯ ಮಾಡೆಲ್, ಇದರ ಬಾಡಿ ಅಂತೂ ಬಹಳ ಕಾಸ್ಟ್ಲಿ. ಬಾಡಿ ಹಾಗೂ ಬ್ಲೇಡ್ ಸೇರಿಸಿ 1,000 ರೂಪಾಯಿ ಆಗ್ಬೋದು. ಏನು 1,000 ರೂಪಾಯಿ ಅಂತ ಕೇಳಿ ಸುರೇಶ್ಗೆ ಆಶ್ಚರ್ಯ ಆಯ್ತು. ಅಷ್ಟು ದುಡ್ಡನ್ನ ಅವನು ಎಲ್ಲಿಂದ ತರಬೇಕಿತ್ತು? ಹಾಗಾಗಿ ಅವನು ಏನು ಮಾತಾಡದೆ ವಾಪಸ್ ಮನೆ ಕಡೆ ಹೊರಟ. ನೀವು ಫ್ಯಾನ್ ಅನ್ನ ತಗೊಂಡ್ ಬಂದ್ರಾ? ತಗೊಂಡಂತೂ ಬಂದೆ, ಆದ್ರೆ ಈ ಫ್ಯಾನಿನ ಬಾಡಿ ಹಾಳಾಗೋಗಿದೆ, ಹಾಗೂ ಇದಕ್ಕೆ ಹೊಸ ಬ್ಲೇಡ್ ಹಾಕಿಸ್ಬೇಕು, ಹಾಗೂ ಅದಕ್ಕೆ ಹಣ 1,000 ರೂಪಾಯಿ ಆಗುತ್ತೆ. ಅಯ್ಯೋ ದೇವ್ರೆ, ಅಷ್ಟೊಂದ್ ದುಡ್ಡನ್ನ ಎಲ್ಲಿಂದ ರೀ ತರೋದ್ ನಾವು? ಏನಾದ್ರೂ ಒಂದು ಮಾಡ್ಲೇಬೇಕು. ಸುರೇಶ್ ಆ ಫ್ಯಾನ್ ಅನ್ನ ನೆಲದ ಮೇಲೆ ಇಟ್ಟು ಮತ್ತೆ ಯೋಚನೆ ಮಾಡೋಕ್ ಶುರು ಮಾಡ್ದ ಮುಂದೆ ಏನ್ ಮಾಡೋದು ಅಂತ. ಆ ಫ್ಯಾನ್ ಅನ್ನ ಇಟ್ಕೊಂಡು ಒಂದ್ ವೇಳೆ ಈ ಫ್ಯಾನಿನ ಬಾಡಿ ಹಾಗೂ ಬ್ಲೇಡ್ ಮರದಿಂದ ಮಾಡಿದ್ರೆ? ಹಾಗ್ ಮಾಡೋಕ್ ಆಗತ್ತಾರಿ? ನನ್ ಪ್ರಯತ್ನ ಅಂತೂ ಮಾಡೇ ಬಿಡ್ತೀನಲ್ವಾ. ಹೇಗಿದ್ರು ಮಗುವಿಗೆ ಬೇಸಿಗೆಯಿಂದ ತುಂಬಾ ಬೇಸರ ಆಗ್ತಿದೆ. ಸುರೇಶ್ ಫ್ಯಾನ್ ನ ತಗೊಂಡು ಹೊರಗಡೆ ಬಂದ, ಮತ್ತೆ ಎದುರುಗಡೆ ಇದ್ದಂತ ಮರದ ಕಟ್ಟಿಗೆಯಿಂದ ಫ್ಯಾನಿನ ರೆಕ್ಕೆ ಮಾಡೋಕ್ ಶುರು ಮಾಡ್ದ. ಅವನು ಒಂದೇ ಸಮ ಕೆಲ್ಸ ಮಾಡ್ತಾನೆ ಇದ್ದ. ಎಷ್ಟೋ ಗಂಟೆಗಳ ಕಾಲ ಕೆಲ್ಸ ಮಾಡದ್ ನಂತರ ಮರದಿಂದ ಬಾಡಿ ಮತ್ತೆ ಬ್ಲೇಡ್ ಅನ್ನ ತಯಾರ್ ಮಾಡ್ದ. ಅವನದನ್ನ ಫ್ಯಾನ್ ಆಗಿ ಜೋಡಿಸ್ದ. ಇದಲ್ವಾ ಮಾತಂದ್ರೆ, ಸುರೇಶ್ ಮರದ ಫ್ಯಾನ್ ಅನ್ನ ಮನೆ ಒಳಗಡೆ ತಗೊಂಡ್ ಹೋದ, ಮತ್ತದನ್ನ ಮಹಡಿಗೆ ಕೂಡಿಸ್ದ, ಮತ್ತೆ ಕರೆಂಟ್ಗೆ ಕನೆಕ್ಷನ್ ಕೊಟ್ಟ, ಮತ್ತೆ ಬಟನ್ ಪ್ರೆಸ್ ಮಾಡ್ತಿದ್ದ ಹಾಗೆ ಫ್ಯಾನ್ ತಿರ್ಗೋಕ್ ಶುರುವಾಯ್ತು. ಅರೆ ವಾಹ್, ಮತ್ತೆ ಅಳ್ತಾ ಇರೋ ಮಗು ನಗೋಕ್ ಶುರುವಾಯ್ತು. ನನ್ನ ಕಷ್ಟಕ್ಕೆ ಫಲ ಸಿಕ್ತು. ಹಾ ಹೌದು ನೋಡಿ, ಸುಮ್ನಾಗ್ಬಿಟ್ಲು. ದೇವ್ರಿಚ್ಛೆಯಿಂದ ನಾನು ಇದರ ಎಲ್ಲ ಆಸೆಗಳನ್ನ ಈಡೇರಿಸೋ ಹಾಗಾಗ್ಲಿ, ಹಾಗೂ ಒಂದ್ ಒಳ್ಳೆ ಅಪ್ಪ ಅನ್ನಿಸ್ಕೋಬೇಕು. ನೀವು ಒಳ್ಳೆ ತಂದೆರಿ, ಮಗು ಖುಷಿಯಾಗಿತ್ತು, ಹಾಗಾಗಿ ಶೋಭಾ ಮತ್ತೆ ಸುರೇಶ್ ಇಬ್ರು ಖುಷಿಯಾಗಿದ್ರು. ಮಾರ್ನೆ ದಿನ ಅವನ ಮನೆಗೆ ಗ್ರಾಮ ಪಂಚಾಯತಿಯಿಂದ ಆಫೀಸರ್ ಬಂದ್ರು. ಏ ನಿಮ್ ಮನೆಯಲ್ಲಿ ಯಾವ್ದಾದ್ರು ಮಗುವಿನ ಜನನ ಆಗಿದ್ಯಾ? ಹಾ ಹಾ, ಒಳಗಡೆ ಬನ್ನಿ. ಆ ಆಫೀಸರ್ ಮನೆ ಒಳಗಡೆ ಬರ್ತಾನೆ. ನನಗೆ ಮಗಳಾಗಿದ್ದಾಳೆ. ಹ್ಮ್, ನಿನ್ನೆ ಜನ್ಮ ಆಗಿದಲ್ವಾ? ಹಾ. ಆಗ ಆಫೀಸರ್ ಗಮನ ಮೇಲೆ ತಿರುಗ್ತಾ ಇರೋ ಮರದ ಫ್ಯಾನ್ ಮೇಲೆ ಹೋಯ್ತು. ಇದ್ ಹೇಗಾಗಕ್ ಸಾಧ್ಯ? ಇದೆ ನಿಜವಾಗ್ಲೂ ಮರದ? ಹಾ, ನಾನು ನನ್ ಕೈಯಾರೆ ಮಾಡಿದ್ದೀನಿ. ಅದ್ಭುತ, ಬಹಳ ಒಳ್ಳೆಯದು. ನಾನ್ ಯಾವತ್ತೂ ಇಂತಹ ಮರದ ಈ ಕಲೆಯನ್ನ ನೋಡೇ ಇಲ್ಲ. ಇದು ಕಲೆ ಅಲ್ಲ ಸರ್, ಅವಶ್ಯಕತೆ. ಸುರೇಶ್ ಆಫೀಸರ್ ಗೆ ಹೇಳ್ತಾನೆ ಯಾಕ ಅವನು ಮರದ ಫ್ಯಾನ್ ಅನ್ನ ಮಾಡ್ದೆ ಅಂತ. ಆ ಆಫೀಸರ್ ಮರದ ಫ್ಯಾನಿನ ಮತ್ತೆ ಆ ಕುಟುಂಬದವರ ಒಂದು ಫೋಟೋ ತಗೋತಾನೆ, ಮತ್ತೆ ಅದೇ ಸಮಯದಲ್ಲಿ ಅವನ ಕತೆನ ಪೂರ್ತಿ ಸೋಶಿಯಲ್ ಮೀಡಿಯಾಗೆ ಪೋಸ್ಟ್ ಮಾಡ್ದ. ಇದ್ರಿಂದ ಏನಾಗುತ್ತೆ ಸರ್? ಏನಾಗುತ್ತೆ ಅನ್ನೋದು ನಿನಗೆ ಆದಷ್ಟು ಬೇಗ ಗೊತ್ತಾಗುತ್ತೆ. ಇವಾಗ ನಾನು ಹೊರಡ್ತೀನಿ, ವಾಪಸ್ ಖಂಡಿತ ಬರ್ತೀನಿ. ಮರದ ಫ್ಯಾನು ಮತ್ತೆ ಸುರೇಶ್ ಕತೆ ವೈರಲ್ ಆಗೋಯ್ತು. ಜನಗಳು ಸುರೇಶ್ಗೆ ಸಹಾಯ ಮಾಡೋದಕ್ಕೆ ಮುಂದಾದ್ರು. ಪ್ರತಿಯೊಬ್ರು ಆಫೀಸರ್ ಅಕೌಂಟ್ಗೆ ದುಡ್ಡನ್ನ ಕಳ್ಸಿದ್ರು. ಸ್ವಲ್ಪ ದಿನದ ನಂತರ ಆ ಆಫೀಸರ್ ದುಡ್ಡಿನ ಬ್ಯಾಗ್ ತಗೊಂಡು ಸುರೇಶ್ ಮನೆಗ್ ಬಂದ. ನಿನ್ನ ಕತೆ ಇಡೀ ಪ್ರಪಂಚಕ್ಕೆ ತಲುಪಿದೆ, ಹಾಗೂ ಇಲ್ನೋಡು ಎಲ್ಲರೂ ನಿನಗೆ ಸಹಾಯ ಮಾಡೋದಕ್ಕೆ ಎಷ್ಟು ಹಣ ಕಳಿಸಿದ್ದಾರೆ. ನೀನು ನಿನ್ ಮಗಳಿಗೆ ಎಲ್ಲ ಖುಷಿಯನ್ನ ಕೊಡಬಹುದು. ಸುರೇಶ್ ಮತ್ತೆ ಶೋಭಾ ಕಣ್ಣಲ್ಲಿ ನೀರ್ ಬರೋಕ್ ಶುರುವಾಯ್ತು. ಅವರಿಬ್ರು ಯೋಚನೆ ಕೂಡ ಮಾಡಿರ್ಲಿಲ್ಲ ಹೀಗೆಲ್ಲ ಆಗತ್ತೆ ಅಂತ. ಸುರೇಶ್ ಕುಟುಂಬದವರ ಜೀವನನೇ ಬದಲಾಗಿತ್ತು. ಈಗ ಸುರೇಶ್ ತನ್ನ ಮಗಳಿಗ್ ಬೇಕಾಗಿರೋ ಎಲ್ಲಾ ವಸ್ತುಗಳನ್ನು ಕೊಂಡ್ಕೊಂಡಿದ್ದ. ಅವರಿಬ್ರು ಖುಷಿಯಾಗಿದ್ರು. ಇದೆಲ್ಲಾ ತಾನು ಮಾಡಿರೋ ಆ ಮರದ ಫ್ಯಾನ್ ಇಂದಾಗಿ ಅಂತ ಗೊತ್ತಾಯ್ತು.